ಆರ್ಎಸ್ಎಸ್ ಸಂಘಟನೆಯ ಬಗ್ಗೆ ಕೀಳು ಪದ ಉಪಯೋಗಿಸಿ ಮಾತನಾಡಿದವರ ಬಗ್ಗೆ ಆರ್ಎಸ್ ಪ್ರಮುಖ ಕಲ್ಲಡ್ಕ ಪ್ರಭಾಕರ್ ಭಟ್ ಆರೋಗ್ಯದಲ್ಲಿ ಚೇತರಿಕೆ ಬಳಿಕ ಪ್ರಥಮವಾಗಿ ಕಲ್ಲಡ್ಕದಲ್ಲಿ ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾಲಗಿದೆ ಎಂದು ಅಸಂಬದ್ಧವಾದ ರೀತಿಯಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು ಮಾತಿನ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಕಳೆದ 97 ವರ್ಷಗಳಿಂದ ದೇಶಕ್ಕಾಗಿ ಬದುಕುತ್ತಿರುವ ಸೇವೆಯ ಕಣ್ಣ ಮುಂದೆ ಇಟ್ಟುಕೊಂಡು ಕೋಟಿ ಕೋಟಿ ಜನರಿಗೆ ದೇಶಕ್ಕೋಸ್ಕರ ಬದುಕುವ ಚಿಂತನೆ ನಡೆಸುತ್ತಿರುವ ಏಕೈಕ ಸಂಸ್ಥೆ ಅದು ಆರ್ಎಸ್ಎಸ್. ಇದರ ಬಗ್ಗೆ ಮಾತನಾಡಲು ಇವರಲ್ಲಿ ಏನಿದೆ ನೈತಿಕತೆ ಎಂದು ಕುಡುಗಿದ್ದಾರೆ. ಸುಮಾರು ವರ್ಷಗಳ ಹಿಂದೆ ಮುಸ್ಲಿಂ ದೇಶಕ್ಕೆ ಹೊರಟ 2 ವಿಮಾನಗಳು ರಾಜಸ್ಥಾನದಲ್ಲಿ ಅಪಘಾತ ನಡೆದ ಸಂದರ್ಭದಲ್ಲಿ ತಕ್ಷಣ ಅಲ್ಲಿ ಹೋಗಿದ್ದು ಆರ್ಎಸ್ಎಸ್ ಸಂಘಟನೆ. ಅಲ್ಲಿ ಹೋಗಿ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಶವ ಹಾಗೂ ಚಿನ್ನಾಭರಣಗಳನ್ನು ಅವರವರ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ ಬಳಿಕ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಅವರು ಅಲ್ಲಿಗೆ ಭೇಟಿ ನೀಡಿ ಮೊತ್ತ ಮೊದಲ ಬಾರಿಗೆ ಆರ್ಎಸ್ಎಸ್ ಬಗ್ಗೆ ಹೊಗಳಿ ಮಾತಾಡಿದರು. ನಾನು ಆರ್ಎಸ್ಎಸ್ ಅಂದರೆ ಬೇರೆ ಅಂತ ತಿಳ್ಕೊಂಡಿದ್ದೆ, ಆದರೆ ನಿಜವಾಗಿ ಆರ್ಎಸ್ಎಸ್ನವರು ಸಮಾಜ ಸೇವೆ ಮಾಡಿದ್ದಾರೆ ಎಂದು ಹೊಗಳಿದ್ದಾರೆ. ಇದು ಆರ್ಎಸ್ಎಸ್ನ ಇತಿಹಾಸ ನಿರ್ಮಾಣ. ಸರ್ವಸಾಮಾನ್ಯರಿಗೋಸ್ಕರ ಬದುಕುವುದು ಸಂಘದ ಮೂಲ ಉದ್ದೇಶ. ದಿನನಿತ್ಯ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದರೆ ಅದು ಸಂಘದ ಕಾರ್ಯಕರ್ತರು ಮಾತ್ರ. ಇವರು ಇಟಲಿಯವರಿಗೆ ಜೈಕಾರ ಹಾಕಿದವರು. ಇವರು ಆರ್ಎಸ್ಎಸ್ನ ಬಗ್ಗೆ ಕೀಳಾಗಿ ಮಾತಾಡೋದು ಸರಿಯಲ್ಲ ಅಂತ ಪ್ರಭಾಕರ್ ಭಟ್ ಗುಡುಗಿದ್ದಾರೆ. ಇದು ನಮ್ಮ ಆರ್ಎಸ್ಎಸ್ನ ಇತಿಹಾಸ ಇರುವಂಥದ್ದು. 2 ವಿಮಾನಗಳು ಮುಸಲ್ಮಾನ್ ದೇಶಕ್ಕೆ ಸೇರಿದ ವಿಮಾನಗಳು ರಾಜಸ್ಥಾನದಲ್ಲಿ ಆಕಾಶದಲ್ಲಿ ಹೊರಟು ಬಿತ್ತು. ಇದ್ರೆ ನಿಮಗೇನು ಅಂತ ಅನ್ಕೋತಾರೆ, ಅದೆಲ್ಲ ಮುಸಲ್ಮಾನರ ಇದ್ದದ್ದು. ಮುಸಲ್ಮಾನರ ಹೆಣ್ಣುಮಕ್ಕಳು ಭಾರಿ ದೊಡ್ಡ ಪ್ರಮಾಣದಲ್ಲಿದ್ದು, ಅವರ ಕುತ್ತಿಗೆಯಲ್ಲಿ ಇದರಲ್ಲೆಲ್ಲ ಭಾರಿ ಚಿನ್ನಾಭರಣ ಇತ್ತು. ತಕ್ಷಣ ಅಲ್ಲಿಗೆ ಹೋದದ್ದು ಆರ್ಎಸ್ಎಸ್. ಹೋಗಿ ಆ ಶವಗಳನ್ನು ಯಾರಿಗೆ ಸಾಗಿಸಬೇಕು, ಆ ಚಿನ್ನಾಭರಣಗಳು ಯಾರಿಗೆ ಕೊಡಬೇಕು, ಎಲ್ಲವನ್ನು ಬಂತು. ಅದಾದ ಮೇಲೆ ಸಿಎಂ ಇಬ್ರಾಹಿಂ ಮೊತ್ತ ಮೊದಲ ಬಾರಿಗೆ ಒಂದು ರಿಯಾಕ್ಷನ್. ನಾನು ಇವತ್ತಿನವರೆಗೆ ಆರ್ಎಸ್ಎಸ್ಅನ್ನು ಬೇರೆ ಅಂತ ತಿಳ್ಕೊಂಡಿದ್ದೆ. ಆದರೆ ನಿಜವಾಗಿ ಆರ್ಎಸ್ಎಸ್ನವರು ಸಮಾಜ ಸೇವೆ ಮಾಡುವಂಥವರು, ಈ ರೀತಿಯ ಒಂದು ಕಾರ್ಯವನ್ನು ಅವ್ರು ಮಾಡಿದ್ದಾರೆ ಅಂತ ಹೊಗಳಿ ಹೇಳಿದ್ರು. ಆ ಸಂದರ್ಭ ಆಗ ಅವರು ಮಂತ್ರಿ ಆಗಿದ್ರು. ಹಾಂ, ಇದು ನಮ್ಮ ಆರ್ಎಸ್ಎಸ್ನ ಇತಿಹಾಸ ಇರುವಂಥದ್ದು. ಸರ್ವಸಾಮಾನ್ಯರಿಗೋಸ್ಕರ ಬದುಕುವಂಥದ್ದು ಸೇವಾ ಕಾರ್ಯ. ಎಲ್ಲೇ ಏನೇ ಆಗಲಿ, ಅದು ನೆರೆ ಬರಲಿ, ಬರ ಬರಲಿ, ಅಥವಾ ಉಳಿದಂಥದ್ದು ಆಕ್ಸಿಡೆಂಟ್ ಆಗಲಿ, ಯಾರು ಮೊತ್ತ ಮೊದಲು ಹೋಗೋದು ಅಂತ ಕೇಳಿದ್ರೆ ಅಲ್ಲಿ ಸಂಘದ ಸ್ವಯಂಸೇವಕ. ಅವರು ನಪುಂಸಕರ ಆಗಿದ್ದಾರೆ, ಅವರು ದೇಶದ್ರೋಹಿ ಆಗಿದ್ದಾರೆ. ಹಾಗೆ ದೇಶದ್ರೋಹಿ ಅಂತ ಹೇಳೋದಕ್ಕೆ ಇನ್ನೇನು ಅರ್ಥ ಇದೆ ಬೇರೆ, ನಪುಂಸಕ ಅಂತ ಹೇಳೋದಕ್ಕೆ ಬೇರೇನು ಅರ್ಥ ಇದೆ, ಅದನ್ನು ಹೇಳೋದಕ್ಕಲ್ಲ. ನಾಲಿಗೆ ಉಂಟು ಅಂತ ಅದನ್ನು ಒಟ್ಟರಾಸಿ ಮಾತಾಡಿದರೆ